ಶ್ರೀ ಗುರು ಲಿಂಗಾಯ ನಮಃ ಓಂ ನಮ ಶಿವಾಯ ಬಸವ ಟಿ ವಿ ವೀಕ್ಷಕ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು ಶರಣು ಶರಣಾರ್ಥಿ ಬಂಧುಗಳೇ ನಾವು ಕಳೆದ ಸಂಚಿಕೆಯಲ್ಲಿ ಬಸವ ಧರ್ಮವನ್ನು ಅಧ್ಯಯನ ಮಾಡಲು ನಮಗೆ ಮೂಲತಃ ಬೇಕಾಗಿರ್ತಕ್ಕಂಥ ಜ್ಞಾನ ಅದು ಅಷ್ಟಾವರಣ ಷಟಸ್ಥಳ ಪಂಚಾಚಾರ ಈ ಮೂರು ತತ್ವಗಳನ್ನು ನಾವು ಹಂತ ಹಂತವಾಗಿ ಹಂತ ಹಂತವಾಗಿ ತಿಳ್ಕೊಳ್ಳುವುದಕ್ಕೆ ಮುಂಚಿತವಾಗಿ ನಾವು ಷಠಸ್ಥಳಗಳನ್ನು ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಪಂಚಾಚಾರಗಳನ್ನು ಕೂಡ ಅಭ್ಯಾಸ ಮಾಡಲಿಕ್ಕಾಗುವುದಿಲ್ಲ ಅದರಿಂದ ನಾವು ಮೊದಲು ಅಷ್ಟಾವರಣಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ನಾವು ಮಾತಾಡಿದ್ವಿ ಅಷ್ಟಾವರಣಗಳಲ್ಲಿ ಈಗಾಗಲೇ ಗುರು ತತ್ವವನ್ನು ನಾವು ತಿಳ್ಕೊಂಡ್ವಿ ಈಗ ಲಿಂಗ ತತ್ವದ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ನಾವು ಮಾತನಾಡುವಾಗ ಲಿಂಗ ಹೇಗೆ ಬಂತು ಅಸ್ತಿತ್ವಕ್ಕೆ ಬಂತು ಈ ಲಿಂಗವನ್ನು ಮನುಷ್ಯನು ನಿರ್ಮಾಣ ಮಾಡಿದ್ರ ಅಥವಾ ಹೇಗೆ ಈ ಲಿಂಗದ ಆಕಾರ ಜಗತ್ತಿಗೆ ಸಿಕ್ತು ಎಂಬುದಾಗಿ ಮಾತಾಡ್ತಾ ಇದ್ದಾಗ ತಾವೆಲ್ಲರೂ ಸಹ ಕೇಳಿಸ್ಕೊಂಡಿದ್ದೀರಿ ಈ ಲಿಂಗ ತಾನೇಗೆ ಜಗತ್ತು ಸೃಷ್ಟಿ ಕಾರಣವ ಅಂಶವಾಗಿ ನಿರ್ಮಾಣ ಆಯಿತು ಅದು ಜಗತ್ತಿನ ಆಕಾರ ಅಂದರೆ ಈ ಬ್ರಹ್ಮಾಂಡದ ಆಕಾರ ಸೃಷ್ಟಿ ರಚನೆಯಲ್ಲಿ ಲಿಂಗದ ಆಕಾರವನ್ನು ತಗೊಳ್ತು ಆಕಾರ ಉಕಾರ ಮಕಾರಗಳು ಚಿತ್ ಶಕ್ತಿ ಮತ್ತು ಚಿತ್ತ ಜ್ಞಾನ ಇವೆಲ್ಲವೂ ಕೂಡ ಒಂದಾಗಿ ಆ ಚಿತ್ತು ಓಂಕಾರ ಸ್ವರೂಪವನ್ನು ತಾಳಿ ನಾದಬಿಂದು ಕಲೆ ಇವು ಮೂರು ಸೇರಿಕೊಂಡಾಗ ಓಂಕಾರ ಪ್ರಾಪ್ತಿಯಾಗಿ ಓಂಕಾರದ ಪ್ರಣವದ ಅಲೆಗಳು ನಿರಂತರವಾಗಿ ಈ ಬಯಲನ್ನು ವ್ಯಾಪಿಸಿಕೊಂಡು ಆ ವ್ಯಾಪಿಸಿಕೊಂಡಂತಹ ಆ ಕೊನೆಯ ಬೌಂಡ್ರಿ ಏನಿದೆ ಕೊನೆಯ ಹಂಚ್ ಏನಿದೆ ಅದು ಲಿಂಗದ ಆಕಾರವನ್ನು ತಾಳ್ತು ಹೀಗೆ ಲಿಂಗದ ಆಕಾರವನ್ನು ತಾಳಿದಂತಹ ಆ ಬ್ರಹ್ಮಾಂಡ ನಾವು ಅದನ್ನು ಲಿಂಗ ಮಹಾಲಿಂಗ ಎಂಬುದಾಗಿ ನಾವು ಕರಿತೇವೆ ಆ ಮಹಾಲಿಂಗವನ್ನೇ ಈ ಜಗತ್ತಿನ ಜನ ಲಿಂಗವಾಗಿ ಈ ಹಿಂದೆ ನಮ್ಮ ಪುರಾತನರು ಪೂಜೆಯನ್ನು ಪ್ರಾರಂಭ ಮಾಡಿದರು ಅವರು ಪ್ರಾರಂಭ ಮಾಡಿದಾಗ ಅದಕ್ಕೆ ಬ್ರಹ್ಮಾಂಡ ಸ್ವರೂಪವನ್ನೇ ಬ್ರಹ್ಮಾಂಡದ ಆಕಾರವನ್ನೇ ಬ್ರಹ್ಮಾಂಡ ಲಿಂಗವಾಗಿ ಅದನ್ನು ಅವರು ಪೂಜೆ ಮಾಡಿದರು ಆದರೆ ಯಾವುದೇ ವ್ಯಕ್ತಿಯ ಸಂಕೇತ ಎಂಬುದಾಗಿ ಲಿಂಗವನ್ನು ಯಾರೂ ಸಹ ಪೂಜೆ ಮಾಡಿರಲಿಲ್ಲ ಈ ಪೂಜೆ ಮೊದಲು ಪ್ರಾರಂಭ ಮಾಡಿದವರು ಈ ಜಗತ್ತಿನ ಎಲ್ಲರೂ ಜನ ಅದರಲ್ಲಿ ಹೆಸರು ಪಡೆದಂಥವರು ಈ ಶೈವರು ಈ ಶೈವರು ಅಂತಂದರೆ ಲಿಂಗವನ್ನೇ ಈ ಬ್ರಹ್ಮಾಂಡ ಲಿಂಗವನ್ನೇ ಪೂಜಾ ವಸ್ತುವಾಗಿ ಇಟ್ಟುಕೊಂಡು ಈ ಬ್ರಹ್ಮಾಂಡವನ್ನೇ ಪೂಜೆ ಮಾಡಿಕೊಂಡು ಆ ನಿರಾಕಾರ ತತ್ವವನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡಂಥವರು ಈ ಶೈವರು ಶೈವರು ಕಾಲಾನಂತರ ಪರಿವರ್ತನೆಗೊಳ್ತಾ ಬರ್ತಾರೆ ಈ ಸಂಘದಿಂದ ಸನ್ಯಾಸಿ ಕೆಟ್ಟ ಅಂತ ಒಂದು ಮಾತೈತೆ ಹಾಗೆ ಈ ವೈಷ್ಣವರ ಸಹವಾಸವನ್ನು ಮಾಡಿ ಈ ಮೂಲ ಬ್ರಹ್ಮಾಂಡವನ್ನು ಲಿಂಗದ ರೂಪದಲ್ಲಿ ಪೂಜೆ ಮಾಡ್ತಿದ್ದಂಥ ಶೈವರು ವೈಷ್ಣವರ ಸಹವಾಸ ಮಾಡಿ ಅವರನ್ನು ಸಹ ಕೆಡ್ತಾ ಬರ್ತಾರೆ ಅವರು ಬಹುದೇವ ಉಪಾಸನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಈ ಭಾರತ ದೇಶದಲ್ಲಿ ಈ ಪ್ರಪಂಚವನ್ನೇ ನಾವು ತೊಗೋಬೋದು ಆದರೆ ನಾವು ಚಿಕ್ಕದಾಗಿ ಹೋಗೋಣ ಚಿಕ್ಕದಾಗಿ ಹೋಗೋಣ ಏಕೆಂದರೆ ಬೇರೆ ದೇಶದಲ್ಲಿ ಅವರೆಲ್ಲ ನಿರಾಕಾರ ತತ್ವದಲ್ಲಿದ್ದಾರೆ ನಿರಾಕಾರ ತತ್ವದಲ್ಲಿರ್ತಕ್ಕಂಥವ್ರನ್ನ ನಾವೇನು ಇವಾಗ ಏನು ಮುಟ್ಟೋದು ಬೇಡ ಅವ್ರನ್ನ ಕೆಣಕೋದು ಬೇಡ ಆದರೆ ಬಹುದೇವೋಪಾಸನೆ ಉಪಾಸನೆ ಇರ್ತಕ್ಕಂಥ ನಮ್ಮ ಭಾರತ ದೇಶ ಏನಿದೆ ಆ ಭಾರತ ದೇಶದ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತಂದರೆ ಭಾರತ ದೇಶದಲ್ಲೂ ಸಹ ಮೂಲಿಗರು ಈ ಭಾರತ ದೇಶದ ಮೂಲಿಗರು ಯಾರಪ್ಪ ಅಂತಂದರೆ ದ್ರಾವಿಡರು ದ್ರಾವಿಡರು ಈ ಮಣ್ಣಿನ ಮಕ್ಕಳು ಭಾರತ ದೇಶದ ಮಣ್ಣಿನ ಮಕ್ಕಳು ಅವರು ಲಿಂಗಾಚಾರಿಗಳು ಅವರು ಶೈವರು ಅವರನ್ನು ದ್ರಾವಿಡರು ಅಂತ ಕರೀತಾರೆ ದ್ರಾವಿಡರು ಭಾರತ ದೇಶದಲ್ಲಿ ಹರಪ್ಪ ಮಹೇಂಜದಾರೋ ಎನ್ನುವಂತಹ ಪಟ್ಟಣಗಳನ್ನು ಕಟ್ಟಿಕೊಂಡು ಲಿಂಗ ಪೂಜಕರಾಗಿ ಇವರು ಬದುಕ್ತಾ ಇದ್ದರು ಆವತ್ತಿನ ಕಾಲಕ್ಕೆ ಹರ ಅಂತಕ್ಕಂಥ ಒಬ್ಬ ಲೀಡರ್ ಈ ಶೈವರ ಲೀಡರು ಹರ ಅಂತಕ್ಕಂಥವನು ಈ ಶೈವರ ಲೀಡರ್ ಅಂದರೆ ಮುಖಂಡ ಈ ಮುಖಂಡ ಈ ಶೈವ ಪಂಥವನ್ನು ಈ ಶೈವ ಪರಂಪರೆಯನ್ನು ನಡೆಸ್ತಾ ಇದ್ದ ಇಲ್ಲಿ ಹರ ಈ ಪಂಗಡದವನಾಗಿ ಪ್ರತಿನಿಧಿಸ್ತಾ ಇದ್ದರೆ ಇನ್ನೊಬ್ಬ ವೈಷ್ಣವರ ವೈಷ್ಣವರ ಪರ ವಹಿಸಿ ಆ ವೈಷ್ಣವ ಪರಿವಾರ ಅಥವಾ ವೈಷ್ಣವ ಪಂಥ ಆ ವೈಷ್ಣವ ಪಂಥವನ್ನು ಹರಿ ಎನ್ನುವಂತಹ ಒಬ್ಬ ಮುಖಂಡ ಅದನ್ನು ಪಾಲನೆ ಮಾಡ್ತಾ ಇದ್ದ ಅವರಿಗೆಲ್ಲ ರಕ್ಷಣೆ ಕೊಟ್ಟುಕೊಂಡು ಅವರಿಗೆ ಮುಖಂಡ ಆಗಿದ್ದ ಇಲ್ಲಿ ಶೈವರ ಮುಖಂಡ ಹರ ಇಲ್ಲಿ ವೈಷ್ಣವರ ಮುಖಂಡ ಹರಿ ಹೀಗೆ ಹೋಗ್ತಾ 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 ಈ ಇವರು ಏಕದೇವೋಪಾಸಕರು ಶೈವರು ಏಕದೇವೋಪಾಸಕರು ವೈಷ್ಣವರು ಬಹುದೇವೋಪಾಸಕರು ಇವರು ಲಿಂಗತತ್ವವನ್ನು ಒಪ್ತಿದ್ದವರು ಇವರು ವಿಷ್ಣುವಿನ ಹತ್ತು ಅವತಾರಗಳನ್ನು ಒಪ್ತಿದ್ದವರು ಹೀಗೆ ಜೊತೆ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಹೋಗ್ತಾಯಿದ್ರು ಈ ಶೈವರು ಆವತ್ತಿನ ಹರ ಇದ್ನಲ್ಲ ಹರನ ಹೆಸರಿನಲ್ಲೇ ಪಟ್ಟಣಗಳನ್ನು ಸಿಟಿಗಳನ್ನು ಕಟ್ಟಿದ್ದರು ಹರಪ್ಪ ಮಹೇಂದವರು ಹರಪ್ಪನ ಹೆಸರಲ್ಲಿ ಹರನ ಹೆಸರಿನಲ್ಲಿ ಪಟ್ಟಣಗಳನ್ನು ನಿರ್ಮಾಣ ಮಾಡಿದ್ದರು ಕಾಲಾನಂತರ ಹರ ಹರ ಸತ್ತೋಗ್ತಾನೆ ಹರ ಸತ್ತ ಮೇಲೆ ಮಧ್ಯದಲ್ಲಿ ಮಧ್ಯ ಒಬ್ಬ ಮತ್ತೊಬ್ಬ ಲೀಡರ್ ಬರ್ತಾನೆ ಅವನು ರುದ್ರ ರುದ್ರ ಅಂತ ಹೇಳಿಬಿಟ್ಟು ಬರ್ತಾನೆ ಅವನು ಸಹ ಒಂದಷ್ಟು ಶತಮಾನಗಳವರೆಗೆ ಅವಾಗೆಲ್ಲ ಇನ್ನೂರು ವರ್ಷ ಬದುಕ್ತಾ ಇದ್ದರು ಅಂತ ಹೇಳ್ತಾರೆ ಇನ್ನೂರು ಮುನ್ನೂರು ವರ್ಷ ಬದುಕ್ತಾ ಇದ್ರು ಅಂತ ಹೇಳ್ತಾರೆ ಆದರೆ ನಮ್ಮಲ್ಲಿ ಪುರಾವೆಗಳಿಲ್ಲ ರುದ್ರನು ಒಂದಷ್ಟು ವರ್ಷ ಈ ಲಿಂಗತತ್ವವನ್ನು ಈ ಲಿಂಗಾಚಾರವನ್ನು ಈ ಶಿವಾಚಾರವನ್ನು ಈ ಶೈವರನ್ನು ಪ್ರತಿನಿಧಿಸಿ ಒಂದಷ್ಟು ದಿನ ಕರ್ಕೊಂಡು ಹೋಗ್ತಾನೆ ನಂತರ ರುದ್ರನು ಒಂದಿನ ಸತ್ತೋಗ್ತಾನೆ ಆ ರುದ್ರನ ನಂತರ ಈಶ್ವರ ಬರ್ತಾನೆ ಈ ಈಶ್ವರ ಅವನನ್ನು ಶಿವ ಅಂತ ಕರೀತಾರೆ ಅರ್ಧನಾರೇಶ್ವರ ಅಂತಾರೆ ಚಂದ್ರಮೌಳೇಶ್ವರ ಅಂತಾರೆ ನಟರಾಜ ಅಂತ ಕರೀತಾರೆ ಇನ್ನು ಏನೇನು ಹೆಸರಿನಲ್ಲಿ ಈಶ್ವರನನ್ನು ಕರೀತಾರೆ ಈ ಈಶ್ವರ ಈ ಲಿಂಗತತ್ವದ ಅಂದರೆ ಶೈವರ ಮುಖಂಡನಾಗಿ ಮುಂದುವರಿತಾರೆ ಹೀಗೆ ಈ ಶೈವ ಪರಂಪರೆಯನ್ನು ಈ ಲಿಂಗ ಈ ಶಿವಾಚಾರವನ್ನು ನಡೆಸ್ಕೊಂಡು ಹೋಗ್ತಾ 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 ಒಂದು ಕಡೆ ಇಲ್ಲಿ ಈ ವೈಷ್ಣವರು ಪ್ರಬಲವಾಗಿ ಬೆಳೀತಾ ಇರ್ತಾರೆ ಈ ಒಂದು ಶೈವರಲ್ಲೂ ಸಹ ಅವರನ್ನು ಅನುಕರಣೆ ಮಾಡುವಂತಹ ಬುದ್ಧಿ ಬಂದ್ಬಿಡ್ತದೆ ಅವರು ಪಂಚಭೂತಗಳನ್ನು ಪ್ರಾರ್ಥನೆ ಮಾಡ್ತಾಯಿದ್ರು ಪೂಜೆ ಮಾಡ್ತಾಯಿದ್ರು ಗುಡಿ ಕಟ್ತಾಯಿದ್ರು ಮನುಷ್ಯರಿಗೆಲ್ಲ ಸತ್ತು ಹುಟ್ಟಿದ ಮನುಷ್ಯರಿಗೆಲ್ಲಾರಿಗೂ ಗುಡಿ ಕಟ್ತಾಯಿದ್ರು ಆ ಒಂದು ಗಾಳಿ ಇವ್ರಿಗೂ ಬೀಸಿಬಿಡ್ತದೆ ಈ ಶೈವರಿಗೂ ಬೀಸಿಬಿಡ್ತದೆ ಇವರು ಆ ವೈಷ್ಣವರನ್ನು ನೋಡಿ ಅನುಕರಣೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಅವರು ಯಾವ್ದೋ ಗುಡಿಗಳು ಕಟ್ಟಿ ಯಾವುದೋ ದೇವ್ರುಗಳು ಸೃಷ್ಟಿ ಮಾಡಿಕೊಂಡು ಅವರು ಅಭಿಷೇಕಗಳು ಅದು ಇದು ಹೋಮ ಹವನಗಳು ಮಾಡ್ತಾಯಿದ್ರೆ ನಾವು ಹ್ಯಾಕ್ ಮಾಡಬಾರ್ದು ನಾವು ಹ್ಯಾಕ್ ಮಾಡಬಾರ್ದು ಅನ್ನುವಂಥದ್ದು ಇವರಲ್ಲೂ ಬಂದ್ಬಿಡ್ತದೆ ಅನೇಕ ಸಲ ಈ ಎರಡು ಗುಂಪಿನವರಿಗೆ ಜಗಳಗಳು ದಾಳಿಗಳು ದಬ್ಬಾಳಿಕೆಗಳು ನಡೆದಿರ್ತದೆ ವೈಷ್ಣವ ಪರಂಪರೆ ಶೈವ ಪರಂಪರೆ ಎರಡು ಸಂಸ್ಕೃತಿ ಎರಡು ಸಂಸ್ಕೃತಿ ಮತ್ತು ಸಂಸ್ಕಾರಗಳ ಮಧ್ಯೆ ಅನೇಕ ರೀತಿಯ ದಾಳಿಗಳು ಪ್ರತಿ ದಾಳಿಗಳು ನಡೆದಿರ್ತದೆ ಆ ದಾಳಿಗಳು ನಡೆಯುವಂಥ ಸಮಯದಲ್ಲಿ ಇಬ್ಬರೂ ಕೂಡ ರಾಜಿ ಆಗಿರೋದು ಉಂಟು ಹೇಗೆ ರಾಜಿ ಅನ್ನುವಂಥದ್ದನ್ನು ಭಾರಿ ಸೂಕ್ಷ್ಮವಾಗಿ ಗಮನಿಸಿದಾಗ ಪೂಜಕರಾಗಿರ್ತಾರೆ ಈ ಶೈವರು ಇವರೂ ಒಂದು ಸ್ವಲ್ಪ ವೈಷ್ಣವರನ್ನು ಫಾಲೋ ಮಾಡಿ ಇವರು ಬ್ರಾಹ್ಮಣತ್ವವನ್ನು ಒಪ್ಪಿಕೊಂಡು ಅಥವಾ ಅವ್ರನ್ನ ಕಾಪಿ ಹೊಡೆದು ಇವರು ಲಿಂಗೀ ಬ್ರಾಹ್ಮಣರಾಗ್ತಾರೆ ಲಿಂಗ ಪ್ಲಸ್ ಬ್ರಾಹ್ಮಣ ಲಿಂಗೀ ಬ್ರಾಹ್ಮಣ ಇನ್ನು ಕೆಲವರು ಶೈವರು ಶೈವ ಪ್ಲಸ್ ಬ್ರಾಹ್ಮಣ ಶೈವಿ ಬ್ರಾಹ್ಮಣರು ಹೀಗೆ ಈ ಶಿವತತ್ವವನ್ನು ಶೈವತತ್ವವನ್ನು ಒಪ್ಪಿಕೊಂಡಿದ್ದಂಥವ್ರು ಸ್ವಲ್ಪ 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 ಈ ಬ್ರಾಹ್ಮಣತ್ವದ ಕಡೆ ಶುರು ಮಾಡ್ತಾರೆ ಅಲ್ಲಿ ಹರಿ ಮತ್ತು ಹರ ಎರಡೂ ಗುಂಪಿನವರು ಒಂದಾಗಬೇಕು ಅಂತಂದಾಗ ಹರಿಹರ ಅನ್ನುವಂಥ ಒಂದೇ ಶಬ್ದವನ್ನು ಜಾಯಿಂಟ್ ಮಾಡಿರೋದು ಉಂಟು ಒಟ್ಟಾರೆ ಆ ಲಿಂಗ ಎಲ್ಲವೂ ಕೂಡ ನಿರಾಕಾರ ಪರಮಾತ್ಮನ ಸಾಕಾರ ರೂಪವೇ ಆಗಿರ್ತದೆ ಹೊರತು ಯಾವ ವ್ಯಕ್ತಿಯ ಪ್ರತೀಕ ಆಗಿರುವುದಿಲ್ಲ ಯಾವಾಗ ಕೊನೆಯ ಹಂತ ಈ ಈಶ್ವರ ಈಶ್ವರನ ಆಳ್ವಿಕೆ ಬಂದಾಗ ಈಶ್ವರನೂ ಸಹ ಇವರ ದಬ್ಬಾಳಿಕೆಯನ್ನು ಈ ವೈಷ್ಣವರ ದಬ್ಬಾಳಿಕೆಯನ್ನು ತಡೀಲಿಕ್ಕೆ ಬಹಳ ಹೋರಾಟವನ್ನು ಮಾಡಿ ಅವರು ಲಿಂಗತತ್ವವನ್ನು ಉಳಿಸ್ತಾರೆ ಅವರು ಯಾವ ಮಟ್ಟಕ್ಕೆ ಶಿವಯೋಗವನ್ನು ಲಿಂಗ ಪೂಜೆಯನ್ನು ಅವರು ಈಶ್ವರ ಮಾಡ್ತಾರೆ ಅಂತಂದರೆ ಈಶ್ವರನಿಗೆ ಬೇಕಾದಷ್ಟು ಕಷ್ಟಲುಗಳು ಕೋಟಲೆಗಳು ಸಂಸಾರದ ತಾಪತ್ರೆಗಳು ಎಲ್ಲವೂ ಬರ್ತವೆ ಅವರಿಗೆ ಎಲ್ಲವೂ ಬಂದರೂ ಕೂಡ ನಿಮಗೆ ತಮಗೆಲ್ಲ ಗೊತ್ತಿದೆ ಅವರಿಗೆ ಇಬ್ಬರು ಅಂತಿದ್ದರು ಒಬ್ಬರನ್ನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿದ್ರೆ ಇನ್ನೊಬ್ಬರನ್ನು ಓಲೈಸಿ ಮದುವೆ ಮಾಡ್ಕೊಂಡಿರ್ತಕ್ಕಂಥದ್ದು ಎರಡು ಇಬ್ಬರು ಹೆಂಡ್ತಿದ್ರು ಅವ್ರಿಗೂ ಸಹ ಕಟ್ಟುಕತೆಗಳಲ್ಲೂ ಕೂಡ ಏನೇನೋ ಮಾಡಿ ಇಟ್ಟುಬಿಟ್ಟಿದ್ದಾರೆ ಆದರೆ ನಾವು ಒಂದು ಮಾತು ಇಷ್ಟು ಮಾತ್ರ ತೊಗೊಳ್ಳೋಣ ಈಶ್ವರ ಒಬ್ಬ ಲಿಂಗ ಪೂಜಕ ಎಷ್ಟೇ ಹಡೆತಡೆಗಳು ಬಂದರೂ ಕೂಡ ಈ ವೈಷ್ಣವ ಪರಂಪರೆಯ ಮುಖಾಂತರ ತಾನು ಲಿಂಗನಿಷ್ಠನಾಗಿ ಲಿಂಗ ಶಿವಯೋಗವನ್ನು ಮಾಡುವುದರ ಮುಖಾಂತರ ಮೂರನೇ ಕಣ್ಣನ್ನು ಹರಿವಿನ ಕಣ್ಣನ್ನು ಅದನ್ನು ಆ್ಯಕ್ಟಿವೇಶನ್ ಮಾಡಿಕೊಂಡು ಅವರು ಮುಕ್ಕಣ್ಣ ಎನ್ನುವಂತಹ ಮೂರು ಕಣ್ಣಿನ ಹಣ್ಣ ಮುಕ್ಕಣ್ಣ ಎಂಬುವಂತಹ ಬಿರುದನ್ನು ಸಹ ಈಶ್ವರ ತಗೊಳ್ತಾರೆ ಈಶ್ವರನಿಗೆ ನಾವು ನಮ್ಮ ಸಂಸಾರಿಗಳೆಲ್ಲ ಈಶ್ವರನನ್ನು ನಾವು ಒಬ್ಬ ರೋಲ್ ಮಾಡಲ್ಲಂತ ನಾವು ಇಟ್ಕೋಬೇಕಾಗುತ್ತೆ ಯಾಕೆ ಅಂತಂದರೆ ಎಲ್ಲೋ ಒಂದು ಅಷ್ಟು ಸ್ವಲ್ಪ ಕಷ್ಟಗಳು ಬಂದರೆ ಆ ಕಷ್ಟಗಳೇ ದೊಡ್ಡವು ಅಂತ ತಿಳ್ಕೊಂಡು ನಾವು ದೇವರನ್ನು ಬೈಕಂ ಕೂತ್ಕೊಂಡ್ಬಿಡ್ತೀವಿ ಅವನಿಗೆ ಕಣ್ಣಿಲ್ಲ ಅವನಿಗೆ ಕನಿಕರ ಇಲ್ಲ ನಮಗೆ ಇಷ್ಟೊಂದು ಕಷ್ಟ ಕೊಟ್ಟವನೇ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಕೊನೆಗೆ ಎಷ್ಟೋ ಜನ ಬೈಕೊಂಡು ಪೂಜೆ ಮಾಡೋದು ಬಿಟ್ಬಿಟ್ಟಿರ್ತಾರೆ ಆದರೆ ಈಶ್ವರ ಬೇಕಾದಷ್ಟು ಕಷ್ಟಗಳನ್ನು ನಷ್ಟಗಳನ್ನು ಹೊರ ಜಗತ್ತಿನಲ್ಲಿ ಮತ್ತು ನಾನು ತನ್ನ ಸಂಸಾರದಲ್ಲಿ ಕೊನೆಗೆ ಅವ್ರ ಮಾವನ ಮನೆ ಕಡೆ ದಕ್ಷಬ್ರಹ್ಮ ಅವ್ರ ಮನೆ ಕಡೆನು ಕೂಡ ಬೇಕಾದಷ್ಟು ದಾಳಿಗಳನ್ನು ಮಾಡಿಸ್ಕೊಳ್ತಾನೆ ಹೀಗೆಲ್ಲ ಮಾಡಿ ಆ ಕಿನ್ನರರು ಆ ಕಿಂಪುರುಷರು ಆ ಹಿಮಾಲಯದ ತಪ್ಪಲಿನಲ್ಲಿ ಹಿಮಾಲಯ ತಪ್ಪಲಿನಲ್ಲಿ ಯಾರು ಅಲ್ಲಿ ಸಾಧನೆ ಮಾಡೋಕ್ಕೆ ಹೋಗಿರ್ತಾರೆ ಪರಮಾತ್ಮನನ್ನು ನೋಡೋದಕ್ಕೆ ತಪಸ್ಸು ಮಾಡೋಕ್ಕೆ ಹೋಗಿರ್ತಾರೆ ಅವರಿಗೆಲ್ಲ ರಕ್ಷಣೆ ಕೊಡುವಂತಹ ಕೆಲಸವನ್ನು ಇಲ್ಲಿ ಈಶ್ವರ ಮಾಡ್ತೇನೆ ಹೀಗೆ ಈಶ್ವರನೂ ಕೂಡ ಈ ಲಿಂಗತತ್ವವನ್ನು ಲಿಂಗ ಪೂಜೆಯನ್ನು ಉಳಿಸೋದ್ರಲ್ಲಿ ತುಂಬ ಹೋರಾಟ ಮಾಡಿದ್ದಾರೆ ನೀವು ಸಾಮಾನ್ಯವಾಗಿ ನಾವು ಚಿಕ್ಕ ಹುಡುಗರಿದ್ದಾಗ ಈಶ್ವರನ ಫೋಟೋವನ್ನು ನಾವು ನೋಡ್ತಾ ಇದ್ವಿ ಈಶ್ವರ ಯಾವಾಗಲೂ ಒಂದು ಲಿಂಗದ ಮುಂದೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರತಕ್ಕಂಥ ಫೋಟೋಗಳನ್ನು ನಾವು ನೋಡಿದ್ದೀವಿ ಏಕೆಂದರೆ ಈಶ್ವರನ ಆರಾಧ ದೈವ ಲಿಂಗ ಹೀಗಾಗಿ ನಮ್ಮ ಮೂಲ ಪುರುಷರಾದಂತಹ ಲಿಂಗತತ್ವದ ಮೂಲ ಪುರುಷರಾದಂತಹ ಹರ ರುದ್ರ ಈಶ್ವರ ಇವರೆಲ್ಲರೂ ಕೂಡ ಲಿಂಗ ಪರಂಪರೆಯಲ್ಲಿ ಲಿಂಗ ಸಂಸ್ಕೃತಿಯನ್ನು ಲಿಂಗ ಸಂಸ್ಕಾರವನ್ನು ರಕ್ಷಣೆ ಮಾಡಿಕೊಂಡು ನಮಗೆ ಬಂದಂಥವರು ಕೊನೆಯ ಕಾಲಘಟ್ಟ ಕೊನೆಯ ಕಾಲಘಟ್ಟ ಅಂತಂದಾಗ ನಾವು ಬಸವಣ್ಣನವರ ಕಾಲಕ್ಕೆ ಬರೋಣ ಬಸವಣ್ಣನವರ ಕಾಲಕ್ಕೆ ಈ ಲಿಂಗತತ್ವ ತತ್ವ ಅಂತ ಅನಿಸ್ಕೊಂಡಿರಲ್ಲ ಲಿಂಗತತ್ವ ಅಥವಾ ಶೈವ ತತ್ವ ಏನು ಆಗಿತ್ತು ಅವರ ಕಾಲಕ್ಕೆ ಅಂತಂದರೆ ಎಲ್ಲವ ವೈದೀಕರಣವಾಗಿತ್ತು ವೈದಿಕರಣ ಅಂದರೆ ಎಲ್ಲ ಹೋಮ ಹವನ ಶಾಸ್ತ್ರ ಪುರಾಣ ನಿಗಮಗಳು ಇವೆಲ್ಲವನ್ನು ಕೂಡ ನಂಬೋದು ಆಗಮಗಳು ಇವೆಲ್ಲವನ್ನು ಕೂಡ ನಂಬೋದು ಆ ಶಾಸ್ತ್ರ ಪುರಾಣ ಆ ಒಂದು ಆಗಮಗಳು ಇವೆಲ್ಲವೂ ಹೇಗಿತ್ತು ಅಂತಂದರೆ ಒಂದು ಸಮುದಾಯವನ್ನು ಪ್ರತಿಪಾದಿಸುವಂತೆ ಇತ್ತು ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಅನ್ನೋ ರೀತಿಯಲ್ಲಿ ಇತ್ತು ಅದರಲ್ಲಿ ಸರ್ವಶಕ್ತನಾದ ಭಗವಂತನನ್ನು ಒಬ್ಬನೇ ನಿರಾಕಾರ ಆ ಪರಮಾತ್ಮನನ್ನು ಶಿವನನ್ನು ಸ್ತುತಿಸುವಂತಹ ಧ್ಯಾನಿಸುವಂತಹ ಪ್ರಾರ್ಥಿಸುವಂಥದ್ದೇನೂ ಇರಲಿಲ್ಲ ಅಲ್ಲಿ ಬರೀ ಒಬ್ಬ ಮನುಷ್ಯರನ್ನು ಯಾರೋ ಆಧ್ಯಾತ್ಮಿಕ ಸಾಧಕರನ್ನೇ ಓಲೈಸುವಂಥದ್ದು ಅವರನ್ನು ದೇವ್ರುಗಳ್ನ ಮಾಡುವಂಥದ್ದು ಈ ರೀತಿಯ ಆ ಸಂಪ್ರದಾಯಗಳನ್ನು ನಮ್ಮ ಬಸವಣ್ಣನವರು ಶರಣರು ಒಪ್ಪಲಿಲ್ಲ ವೈಷ್ಣವರ ರೀತಿಯಲ್ಲೇ ಈ ಶೈವರು ಸಹ ಗುಡಿಗಳನ್ನು ಕಟ್ಟಿ ಆ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಮಾನವ ರೂಪ ಮಾನವನ ಪ್ರತಿರೂಪ ಈಶ್ವರನ ಪ್ರತಿರೂಪ ಮುಖವಾಡ ಮನುಷ್ಯನ ಮುಖವಾಡಗಳನ್ನು ಆ ಲಿಂಗದ ಮೇಲೆ ಧರಿಸುವಂತಹ ಸಂಪ್ರದಾಯಕ್ಕೆ ಇವರು ಹೋಗಿಬಿಟ್ಟಿದ್ದರು ಒಬ್ಬನೇ ದೇವರು ಅವನೇ ಸೃಷ್ಟಿಕರ್ತ ಅವನು ನಿರಾಕಾರ ಜ್ಯೋತಿ ಸ್ವರೂಪನಾಗಿದ್ದಾನೆ ಅಂತ ಹೇಳಿಬಿಟ್ಟು ಈ ಹೆಡಪಂಕ್ತಿಯರು ಏನು ತಿಳ್ಕೊಂಡಿದ್ದಾರಲ್ಲ ಅವರ ಮೂಲ ಆಶಯಕ್ಕೆ ಅವರ ನಂಬಿಕೆಗೆ ಇಲ್ಲಿ ಧಕ್ಕೆ ಬರ್ತಾ ಇತ್ತು ಇದನ್ನು ಗಮನಿಸಿದಂತಹ ಬಸವಣ್ಣನವರು ನೋಡ್ರಪ್ಪ ಅವರು ಬಹು ಸಂಖ್ಯೆಯಲ್ಲಿ ಸಹ ಆ ಬಲಪಂಕ್ತಿಯರು ಬಹು ಸಂಖ್ಯೆಯಲ್ಲಿದ್ದರೂ ಸಹ ಅವರು ಅಸತ್ಯ ದೇವರುಗಳನ್ನು ಪೂಜೆ ಮಾಡ್ತಾಯಿದ್ದಾರೆ ಅವೆಲ್ಲವೂ ಅಸತ್ಯ ಮಾನವ ಕಲ್ಪಿತ ಮಾನವ ನಿರ್ಮಿತ ಅದೆಲ್ಲ ಇಮ್ಯಾಜಿನೇಷನ್ ಗಾಡ್ಸು ಇವರೇ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ದೇವರುಗಳು ಅವನು ಕೈ ಬಿಟ್ಬಿಡ್ರಿ ಆದರೆ ಈ ಎಡಪಂಕ್ತಿಯರಾಗಿರ್ತಕ್ಕಂಥ ಈ ಶೈವರು ಏನು ಆ ನಿರಾಕಾರ ಪರಮಾತ್ಮ ಪರಮಾತ್ಮನನ್ನು ಶಿವನನ್ನು ಲಿಂಗದ ಆಕಾರದಲ್ಲಿ ಇವರು ಪೂಜೆ ಮಾಡ್ತಾಯಿದ್ದಾರೆ ಇದು ಸರಿ ಇದೆ ಇದನ್ನು ಎತ್ತಿಡಿಬೇಕು ಇದನ್ನು ಸಾರ್ವತ್ರಿಕ ಮಾಡಬೇಕು ಇದನ್ನು ಸರ್ವಶ್ರೇಷ್ಠ ಮಾಡಬೇಕು ಮೊದಲು ಸರ್ವಶ್ರೇಷ್ಠ ಇತ್ತು ಆದರೆ ಅದರ ಮೂಲ ಸ್ವರೂಪವನ್ನು ಮೂಲ ವ್ಯವಸ್ಥೆಯನ್ನು ಹಾಳು ಮಾಡ್ಕೊಂಡು ಬಿಟ್ಟಿದೆ ಅಂತ ಹೇಳಿ ಅವರು ಪ್ರಯತ್ನ ಪಟ್ಟಾಗ ಈ ಗುಡಿ ಸಂಸ್ಕೃತಿಯನ್ನು ಕಳಿಬೇಕು ನಾವು ಯಾಕೆಂದರೆ ಈಗಾಗಲೇ ಗುಡಿಗಳು ಕಟ್ಟಿಬಿಟ್ಟವ್ರೆ ಲಿಂಗಗಳಿಗೆ ಲಿಂಗಗಳಿಗೆ ಗುಡಿ ಕಟ್ಟಿಬಿಟ್ಟು ಆ ವೈಷ್ಣವರ ರೀತಿನಲ್ಲಿ ಮುಖವಾಡಗಳನ್ನು ಹಾಕಿ ವ್ಯಕ್ತಿಯ ಮುಖವಾಡಗಳನ್ನು ಹಾಕಿ ಪೂಜೆಗಳು ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಅದರಿಂದ ಬಸವಣ್ಣನವರು ಸಾರಾ ಸಗಟಾಗಿ ಈ ಸ್ಥಾವರಲಿಂಗಗಳನ್ನು ಈ ಗುಡಿಲಿಂಗಗಳನ್ನು ಈ ಮಡಿ ಸಂಸ್ಕೃತಿಯನ್ನು ಎಲ್ಲವನ್ನು ಕೂಡ ತ್ಯಜಿಸಿಬಿಡ್ತಾರೆ ಎಲ್ಲವನ್ನು ತ್ಯಜಿಸಿ ಆ ಲಿಂಗದ ಆ ಶ್ರೇಷ್ಠತೆಯನ್ನು ಉಳಿಸ್ಲಿಕ್ಕೋಸ್ಕರ ಆ ಲಿಂಗವನ್ನು ಏನು ಮೂಲ ಸ್ವರೂಪದಲ್ಲಿ ಆ ಬ್ರಹ್ಮಾಂಡ ಏನು ನಾವು ಬ್ರಹ್ಮಾಂಡ ರಚನೆ ಆದಾಗ ಆ ಮಹಾಲಿಂಗ ಆ ಮಹಾಲಿಂಗ ರಚನೆ ಆಯ್ತಲ್ಲ ಆ ಮಹಾಲಿಂಗ ಆ ಮಹಾಲಿಂಗವನ್ನು ತಗೊಂಡು ಬಂದು ಜನಗಳ ಕರಸ್ಥಳಕ್ಕೆ ಕೊಡ್ತಾರೆ ಈ ಇಷ್ಟಲಿಂಗದ ಜನಕ ಬಸವಣ್ಣನವರೇ ಇಂತಹ ಒಂದು ಕಲ್ಪನೆಯಲ್ಲಿ ಇಷ್ಟಲಿಂಗವನ್ನು ತಯಾರು ಮಾಡಿದ್ದೂ ಕೂಡ ಬಸವಣ್ಣನವರೇ ಇದು ಘಂಟಾಘೋಷವಾಗಿ ನಾವು ಹೇಳಲೇಬೇಕಾಗಿದೆ ಇಷ್ಟಲಿಂಗ ಜನಕ ಬಸವಣ್ಣನವರು ಅಂತ ಹೇಳಿಬಿಟ್ಟು ಅದಕ್ಕೆ ಮುಂಚೆ ಲಿಂಗ ಹಿತ್ತು ಇಲ್ಲ ಅಂತ ನಾವು ಹೇಳೋದಿಲ್ಲ ಲಿಂಗ ಹಿತ್ತು ಆದರೆ ಇಷ್ಟಲಿಂಗ ಇರಲಿಲ್ಲ ಇಷ್ಟಲಿಂಗ ರೂಪದಲ್ಲಿ ಆ ಬ್ರಹ್ಮಾಂಡದ ಆಕಾರದಲ್ಲಿರತಕ್ಕಂಥ ಆ ಮಹಾಲಿಂಗವನ್ನು ಇಷ್ಟಲಿಂಗ ಮಾಡಿ ನಮಗೆ ಆ ಪರಮಾತ್ಮನನ್ನು ಚುಳುಕಾಗಿ ಚಿಕ್ಕದು ಮಾಡಿ ಕರಕ್ ಸ್ಥಳಕ್ಕೆ ಕೊಟ್ಟಂಥವರು ಬಸವಣ್ಣ ಅಂತಕ್ಕಂಥದ್ದು ಇದು ಸಾರ್ವತ್ರಿಕ ಸತ್ಯ ಕೆಲವರು ಇಲ್ಲ ಇಲ್ಲ ಇಷ್ಟಲಿಂಗನೂ ಸಹ ಬಸವಣ್ಣನವರ ಮುಂಚೆನೇ ಇತ್ತು ಹಾಗೆ ಅಂತ ಹೇಳ್ತಾರೆ ಖಂಡಿತ ಇಲ್ಲ ಲಿಂಗಗಳಿತ್ತು ಆದರೆ ಇಷ್ಟಲಿಂಗ ಇರಲಿಲ್ಲ ಆ ಒಂದು ಚರಲಿಂಗಗಳನ್ನು ಇವರು ಕಾಲಾನಂತರ ಸ್ಥಾವರಲಿಂಗ ಮಾಡಿಕೊಂಡು ಆ ಸ್ಥಾವರಲಿಂಗಕ್ಕೆ ವ್ಯಕ್ತಿಯ ಮುಖವಾಡಗಳನ್ನು ಯಾವಾಗ ತೊಡಿಸಿದ್ರೋ ಆವಾಗ ಈ ಸ್ಥಾವರಲಿಂಗವನ್ನು ಸಂಪೂರ್ಣವಾಗಿ ನಮ್ಮ ಶರಣರು ಕೈಬಿಟ್ರು ಕೈ ಬಿಟ್ಟು ಇಷ್ಟಲಿಂಗ ಪೂಜಕರಾಗಿ ಅದೇ ಮಹಾಲಿಂಗವನ್ನು ಚಿಕ್ಕದಾಗಿ ಮಾಡಿಕೊಂಡು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಇಲ್ಲಿ ಶಿವಯೋಗವನ್ನು ಕಲಿಸ್ಕೊಡ್ತಾರೆ ಆ ಶಿವಯೋಗ ಆ ಮಹಾ ಬೆಳಕನ್ನು ಆ ಆ ಮಹಾಬ್ರಹ್ಮಾಂಡ ಲಿಂಗ ಮಹಾಲಿಂಗದಲ್ಲಿ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಆ ಶಿವನನ್ನು ಇಷ್ಟಲಿಂಗದಲ್ಲಿ ತೋರಿಸುವುದರ ಮುಖಾಂತರ ಲಿಂಗಾಂಗ ಸಾಮರಸ್ಯವನ್ನು ಇಲ್ಲಿ ತೋರಿಸ್ತಾರೆ ಲಿಂಗಾಂಗ ಸಾಮರಸ್ಯ ಅಸ್ತಾಮಸ್ತಕ ಸಂಯೋಗ ತ್ರಾಟಕಲಿಂಗ ಮತ್ತು ದೃಷ್ಟಿಯೋಗ ಇವೆಲ್ಲವನ್ನು ಸಂಯೋಜನೆಗೊಳಿಸಿ ಇದನ್ನು ಸೈನ್ಸ್ ಬೇಸ್ಡು ಇದನ್ನು ವೈಜ್ಞಾನಿಕಕ್ಕೆ ವಿಜ್ಞಾನಕ್ಕೆ ಒಳಪಡಿಸಿ ವಿಜ್ಞಾನಕ್ಕೆ ಒಳಪಡಿಸಿ ಈ ಒಂದು ಶಿವಯೋಗವನ್ನು ಇಷ್ಟಲಿಂಗ ಪೂಜೆಯನ್ನು ನಮಗೆ ಬಸವಾದಿ ಶರಣರು ನಮಗೆ ದಯಪಾಲಿಸ್ತಾರೆ ನೋಡಿ ಈ ಶಿವಯೋಗ ಮಾಡೋದರಿಂದ ಎಷ್ಟು ಬೇಗ ಒಬ್ಬ ಸಾಧಕನಿಗೆ ಜ್ಞಾನೋದಯ ಆಗುತ್ತೆ ಅಂತಂದರೆ ಅಷ್ಟು ಜ್ಞಾನೋದಯ ಪಡ್ಕೊಳ್ಳಿಕ್ಕೆ ಅವನು ಅವರ ಮನೆ ಮಠ ಬಿಟ್ಟು ಸಂಸಾರವನ್ನು ಬಿಟ್ಟು ಮಧ್ಯ ವಯಸ್ಸಿನಲ್ಲಿ ಎಷ್ಟೋ ಜನ ಕಾಡು ಮೇಡು ಹೋಗಿಬಿಡ್ತಾಯಿದ್ರು ನನಗೆ ವೈರಾಗ್ಯ ಬಂದಿದೆ ನನಗೆ ವೈರಾಗ್ಯ ಬಂದಿದೆ ಅನ್ನುವಂತಹ ಮಾತನ್ನು ಹೇಳ್ಕೊಂಡು ದಾಡಿ ಬಿಟ್ಕೊಂಡು ಕೆಂಪು ಬಟ್ಟೆ ಹಾಕ್ಕೊಂಡು ಅವರು ಮನೆಯವ್ರಿಗೆಲ್ಲರ್ಗು ಕೈ ಕೊಟ್ಟು ಓಡೋಗಿಬಿಡ್ತಿದ್ರು ಇವತ್ತು ಬಸವಣ್ಣನವರು ಯಾರು ಓಡೋಗ್ಬೇಡ್ರಪ್ಪ ಇದ್ದಿತ್ತವಳೆ ನಿಮಗೆ ಜ್ಞಾನೋದಯ ಆಗುವಂತೆ ನಾವು ಮಾಡ್ತೀವಿ ಅಂತ ಹೇಳಿ ಏನು ಇಷ್ಟಲಿಂಗದಲ್ಲಿ ಆ ಬೆಳಕನ್ನು ನೋಡುವಂತಹ ಯೋಗವನ್ನು ನಮ್ಗೆ ಹೇಳಿಕೊಟ್ಟಿದ್ದಾರೆ ಅದು ನಮ್ಮ ಜೀವಾತ್ಮ ಮತ್ತು ಪರಮಾತ್ಮನನ್ನು ಬೆಸೆಯುವಂಥ ಒಂದು ಒಳ್ಳೆಯ ಯೋಗ ಜೀವಾತ್ಮ ಮತ್ತು ಪರಮಾತ್ಮ ಜೀವಾತ್ಮನೂ ಬೆಳಕು ಪರಮಾತ್ಮನೂ ಬೆಳಕು ಜೀವಾತ್ಮನೂ ಒಂದು ಬಿಂದು ಪರಮಾತ್ಮನೂ ಒಂದು ಬೆಳಕಿನ ಬಿಂದು ಈ ಎರಡು ಬಿಂದುಗಳನ್ನು ಸೇರಿಸುವಂಥದ್ದೇ ತ್ರಾಟಕ ಯೋಗ ಇಲ್ಲಿ ಒಂದು ವಚನದಲ್ಲಿ ಚಾಮರಸರು ಹೇಳ್ತಾರೆ ಹಾಲಿ ನಿಂತರೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು ಗಾಳಿ ನಿಲೆ ಮನ ನಿಲ್ಲುವುದು ಮನ ನಿಲೆ ಬಿಂದು ನಿಲ್ಲುವುದು ಬಿಂದು ನಿಲೆ ಕಾಲಕರ್ಮವು ಏಳ ಹೆಸರಿಲ್ಲದೆ ಹೋಗುವುದು ಎಂಬುದಾಗಿ ಹೇಳ್ತಾರೆ ಅಂದರೆ ಬಿಂದುವನ್ನು ನಾವು ನಿಲ್ಲಿಸಬೇಕು ಒಂದು ರೇಖೆಯಲ್ಲಿ ಚಿತ್ತವನ್ನು ಬುದ್ಧಿಯನ್ನು ಬಂಧಿಸಿ ಶ್ವಾಸವನ್ನು ಕಟ್ಟಿ ಇಲ್ಲಿ ಜೀವಾತ್ಮ ಮತ್ತು ಪರಮಾತ್ಮನನ್ನು ಬಿಂದುವ ರೂಪದಲ್ಲಿ ನಾವು ನಿಲ್ಲಿಸಿದಾಗ ನಮಗೆ ಜ್ಞಾನೋದಯವಾಗುತ್ತೆ ಜ್ಞಾನೋದಯ ಅಂತಂದರೆ ಪಶ್ಚಿಮ ಚಕ್ರ ಆಕ್ಟಿವೇಷನ್ ಆಗುತ್ತೆ ಪಶ್ಚಿಮ ಚಕ್ರದಲ್ಲಿ ಆ್ಯಕ್ಟಿವೇಶನ್ ಆದಾಗ ಆ ಜ್ಞಾನದ ಕಣ್ಣು ನಮಗೆ ತೆರೀತದೆ ಎನ್ನುವಂಥದ್ದು ಈ ಶಿವಯೋಗದಲ್ಲಿ ಅಡಗಿರತಕ್ಕಂಥ ಅದ್ಭುತವಾದಂತಹ ಶಕ್ತಿ ಮತ್ತು ಅದ್ಭುತವಾದಂಥ ಕ್ರಿಯೆ ಅದ್ಭುತವಾದಂಥ ಸತ್ಯ ಕೂಡ ಇದನ್ನು ನಮ್ಮ ಲಿಂಗಜ್ಞಾನದಲ್ಲಿ ಪರಿಪೂರ್ಣವಾದಂತಹ ಈ ಲಿಂಗಜ್ಞಾನದಲ್ಲಿ ನಮಗೆ ಬಸವಣ್ಣನವರು ಹೇಳಿದ್ದಾರೆ ಇಂತಹ ಲಿಂಗ ಇಂತಹ ಲಿಂಗ ಯಾವ ರೀತಿಯ ಅಂತಹ ಲಿಂಗವನ್ನು ಶರಣರು ಒಗಳ್ತಾರೆ ಅದನ್ನು ನಿರೂಪಣೆ ಮಾಡ್ತಾರೆ ಅಂತಂದರೆ ಬಸವಣ್ಣನವರೇ ಹೇಳುವ ರೀತಿಯಲ್ಲಿ ಅಂತಹ ಜಗತ್ತಿನ ಆಕಾರದಂಥ ಆ ಲಿಂಗ ಆ ಬ್ರಹ್ಮಾಂಡ ವ್ಯಾಪಿಯಾಗಿರ್ತಕ್ಕಂಥ ಲಿಂಗ ಮಹಾಲಿಂಗ ಯಾಗಪ್ಪ ಅದನ್ನು ಊಹೆ ಮಾಡಿ ಜನಗಳಿಗೆ ತಿಳಿಸೋದು ಯಾಗಪ್ಪ ಹೇಳೋದು ಯಾರಾರ ಆ ಲಿಂಗದ ಬಗ್ಗೆ ಸ್ವಲ್ಪ ಹೇಳಪ್ಪ ಅಂತಂದರೆ ಹೆಂಗೆ ಎಕ್ಸ್ಪ್ಲನೇಷನ್ ಕೊಡೋದು ಹೆಂಗೆ ಡೆಫಿನೇಷನ್ ಕೊಡೋದು ಗೊತ್ತಾಗ್ದಲೇ ಬಸವಣ್ಣನವ್ರು ಹೇಳ್ತಾರೆ ಜಗದ ಹಗಲ ಮಿಗಿಲಗಲ್ಲ ಮಿಗಯಗಲ್ಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ ಆಲಿಂಗ ಇಷ್ಟು ಡೆಫಿನೇಷನ್ ಕೊಡ್ತಾರೆ ಈ ರೀತಿ ಡೆಫಿನೇಷನ್ ಕೊಟ್ಬಿಡ್ತಾರೆ ಇದನ್ನು ನಮ್ಮ ಕೈನಲ್ಲಿ ಹಳೆಯೋಕ್ಕಾಗಲ್ಲಪ್ಪ ಅವನ ಅಪ್ರಮಾಣವನ್ನು ಅವನ ಅಪ್ರತಿಮಾನನ್ನು ಇದನ್ನು ನಮ್ಮ ಕೈನಲ್ಲಿ ಆಗೋದಿಲ್ಲ ಕೊನೆಗೆ ಹೇಳ್ತಾರೆ ಅದು ಅಗೋಚರ ಅದು ಅಗಮ್ಯ ಎಷ್ಟು ವ್ಯಾಪ್ತಿ ಇದೆಯಾ ಅಂತಕ್ಕಂಥದ್ದು ನಮ್ಮ ಕೈಯಲ್ಲಿ ಅಳೆಯೋಕ್ಕಾಗಲ್ಲ ಮಿಗೆಯಾಗಲ್ಲ ಅದು ನಿಮ್ಮಾಗಲ್ಲ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ಎಂಬುದಾಗಿ ಆ ಬ್ರಹ್ಮಾಂಡದ ಆಕಾರವನ್ನು ಆ ಬ್ರಹ್ಮಾಂಡದ ಚಿತ್ರಣವನ್ನು ಈ ಒಂದು ವಚನದಲ್ಲಿ ಬಸವಣ್ಣನವರು ಹೇಳಿದ್ರೆ ನಮ್ಮ ಹಿಡಿಯೂರು ಸಿದ್ಧಲಿಂಗೇಶ್ವರರು ಈ ಲಿಂಗದ ವ್ಯಾಪ್ತಿಯನ್ನು ಲಿಂಗದ ಮಹಿಮೆಯನ್ನು ಯಾವ ರೀತಿ ಹೇಳ್ತಾರೆ ಅಂತಂದರೆ ಲಿಂಗವೆಂಬುದು ಸರ್ವಕಾರಣ ಪರಮ ನಿರ್ಮಲ ಲಿಂಗವೆಂಬುದು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಲಿಂಗವೆಂಬುದು ಲೋಕೋತ್ಪತ್ತಿಗೆ ಕಾರಣ ಲಿಂಗವೆಂಬುದು ಸರ್ವತತ್ವ ಪೂರ್ಣ ನಿಜ ಚೈತನ್ಯ ಲಿಂಗವೆಂಬುದು ಜನ್ಮ ವಾರುದಿಯ ದಾಂಟಿಪ ಚೈತನ್ಯ ಲಿಂಗವೆಂಬುದು ಶರಣರ ಹೃದಯದಲ್ಲಿ ಈ ಶರಣರ ಹೃದಯದಲ್ಲಿ ಬೆಳಗುವ ಜ್ಯೋತಿರ್ಮಯ ಲಿಂಗ ಲಿಂಗವೆಂಬುದು ಶರಣರ ಮರ್ಮವನರಿದವನೇ ಹರಿದವನು ಈ ಲಿಂಗ ಅಂತಕ್ಕಂಥದ್ದು ಏನು ಹೇಳ್ತೀವಿ ಅದು ಯಾರು ಈ ಶರಣರ ಮರ್ಮವನ್ನು ಅರ್ತಿದ್ದಾರೆ ಶರಣರು ಯಾವ ಕಲ್ಪನೆಯನ್ನು ಇಟ್ಕೊಂಡು ಈ ಜಗತ್ತಿಗೆ ಈ ಲಿಂಗವನ್ನು ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ ಅದು ಅವರಿಗೆ ಮಾತ್ರ ನೆಪ ಅರ್ಥ ಆಗೋದು ಲಿಂಗವೆಂಬುದು ಸರ್ವಕಾರಣ ಪರಮ ನಿರ್ಮಲ ಲಿಂಗವೆಂಬುದು ಸಚ್ಚಿತಾನಂದ ನಿತ್ಯ ಪರಿಪೂರ್ಣ ಲಿಂಗವೆಂಬುದು ಸರ್ವತತ್ವ ನಿಜ ಚೈತನ್ಯವು ಲಿಂಗವೆಂಬುದು ಈ ಜನ್ಮವನ್ನು ದಾಟಿಸುವಂಥ ಬೃಹತ್ಯವು ಲಿಂಗವೆಂಬುದು ಶರಣರ ಹೃದಯದಲ್ಲಿ ಶರಣರ ಹೃದಯ ಅಂತಂತಂದರೆ ಹೃದಯ ಅಂತಂದರೆ ನಾವು ಈ ಹೃದಯ ಅಂತ ತಿಳ್ಕೊಬಾರ್ದು ಶರಣರು ಹೇಳಿರ್ತಕ್ಕಂಥದ್ದು ಹೃದಯ ಅಂತಂದರೆ ಮೆದುಳು ಮೆದುಳು ಆ ಮೆದುಳು ಅಂತಂದರೆ ಮೆದುಳನ ಮಧ್ಯಭಾಗದಲ್ಲಿ ಬೆಳಗುವ ಪರಂಜ್ಯೋತಿ ಆ ಜೀವಾತ್ಮನು ಸಹ ಜ್ಯೋತಿ ರೂಪದಲ್ಲಿದ್ದಾನೆ ಅವನನ್ನು ಲಿಂಗವೆಂಬುದು ಶರಣರ ಹೃದಯದಲ್ಲಿ ಬೆಳಗುವ ಆ ಪರಂಜ್ಯೋತಿ ಚಿತ್ತು ಬೆಳಕು ಎಂಬುದಾಗಿ ನಮ್ಮ ಹೆಡಿಯೂರು ಸಿದ್ಧಲಿಂಗೇಶ್ವರರು ಹೇಳ್ತಾರೆ ಇನ್ನೊಂದು ಕಡೆ ನಮ್ಮ ಗಣಗಾಸಿ ವೀರಣ್ಣನವರು ಒಂದು ತಮ್ಮ ವಚನದಲ್ಲಿ ಹೇಳ್ತಾರೆ ಬ್ರಹ್ಮಾಂಡದೊಳಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಿ ಈಗ ನಾವು ನಾವು ಅವಾಗಲೇ ಹೇಳುವ ಹೇಳಿದೆ ಈ ಬ್ರಹ್ಮಾಂಡ ಅಂತಕ್ಕಂಥದ್ದು ಹೆಂಗ್ ರಚನೆ ಆಯಿತು ಬ್ರಹ್ಮಾಂಡ ಅಂತಕ್ಕಂಥದ್ದು ಎಷ್ಟು ದೊಡ್ಡ ವ್ಯಾಪ್ತಿ ಅಂತ ಅಂದಾಗ ನಮ್ಮ ಗಣಗಾಸಿ ವೀರಣ್ಣನವರು ಇನ್ನೂ ನಮಗೆ ಆಶ್ಚರ್ಯ ಉಂಟು ಮಾಡ್ತಾರೆ ಈ ಬ್ರಹ್ಮಾಂಡದೊಳಗೆ ಲಿಂಗದೊಳಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಿ ಈ ಬ್ರಹ್ಮಾಂಡದೊಳಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಿ ಹವು ಲಿಂಗವು ತಾನು ಬ್ರಹ್ಮಾಂಡದೊಳಗೆ ಅಡಗಿ ಬ್ರಹ್ಮಾಂಡವು ಬ್ರಹ್ಮಾಂಡ ನೋಡಿ ಬ್ರಹ್ಮಾಂಡದೊಳಗೆ ಅಡಗಿ ಹೂವು ಅಲ್ಲದೆ ಬ್ರಹ್ಮಾಂಡದೊಳಗೆ ಅಡಗಿ ಈ ಬ್ರಹ್ಮಾಂಡವು ಲಿಂಗದೊಳಗೆ ಅಡಗಿಹ ಭೇದವು ಎಷ್ಟೋ ಬ್ರಹ್ಮಾಂಡಗಳವೆ ಈಗ ನಾನು ನೋಡ್ತಾ ಇರ್ತಕ್ಕಂಥ ಬ್ರಹ್ಮಾಂಡನೂ ಆ ಮಹಾ ಬ್ರಹ್ಮಾಂಡದಲ್ಲಿ ಅಡಗಿದೆ ಅಂದರೆ ಹೇಗೆ ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ಇದನ್ನೇ ನಾವು ಜೀರ್ಣ ಮಾಡ್ಕೊಳ್ಳೋಕ್ಕಾಗಲ್ಲ ಇಷ್ಟು ದೊಡ್ಡ ಬ್ರಹ್ಮಾಂಡನ ಈ ಬ್ರಹ್ಮಾಂಡ ಇನ್ನೂ ಬ್ರಹ್ಮಾಂಡದೊಳಗಡೆ ಇದನ್ನೆಷ್ಟೋ ಬ್ರಹ್ಮಾಂಡ ಅದರೊಳಗೆ ನಾವಿದ್ದೀವಿ ಇದು ಶರಣರಿಗೆ ಅಲ್ಲದಲ್ಲೇ ನಮ್ಮಂಥವರಿಗೆ ಈ ಮಾನವರಿಗೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಗ್ರಹಿಸ್ಕೊಳ್ಳೋದು ತುಂಬ ಕಷ್ಟ ಇದೆ ಆ ಬ್ರಹ್ಮಾಂಡವು ಲಿಂಗವು ತನ್ನೊಳಗಡಗಿಗ ಭೇದವನು ಶಾಸ್ತ್ರವನ್ನು ಓದಿದವನು ಬಲ್ಲನೇ ಆಗೋದಿಲ್ಲ ಆಗಮವನ್ನು ಓದಿದವನು ಬಲ್ಲವನೇ ಇಲ್ಲ ಇನ್ನು ಈ ಕರ್ಮ ಈ ಭೂಭಾರಿಗಳಿಗೆ ಸಾಧ್ಯನೇ ಇಲ್ಲ ಇವ್ರಿಗೇನೂ ಗೊತ್ತಿಲ್ಲದ್ರಿಂದ ಈ ಶಾಸ್ತ್ರ ಪುರಾಣ ಆಗಮ ತಿಳ್ಕೊಂಡಿರ್ತಕ್ಕಂಥ ಈ ಭೂಭಾರಿಗಳು ಅಂತ ಹೇಳ್ತಾರೆ ನಾವು ಸಾಮಾನ್ಯ ಬೇರೆಯವರಿಗೆಲ್ಲ ಬೈತಾಯಿರ್ತೀವಿ ಏನಕ್ಕಪ್ಪ ಬದುಕಿದೀಯಾ ನಿನ್ನ ಭೂಮಿಗೆ ಭಾರವಾಗಿ ಅಂತೀವಿ ನೋಡ್ರಿ ಆ ಶಬ್ದವನ್ನು ನಮ್ಮ ಗಣಗಾಸಿ ವೀರಣ್ಣವರು ಕೂಡ ಬಳಸಿದ್ದಾರೆ ಈ ಕರ್ಮ ಭೂಭಾರಿಗಳಿಗೆ ಇದೆಲ್ಲ ಗೊತ್ತಾಗೋದಿಲ್ಲ ಇದನ್ನು ಭಕ್ತಿ ಗಣಗಳಿಗೆ ಗುರು ಪ್ರತ್ಯಕ್ಷಮ ಮಾಡಿ ತೋರಿಸಿದ ಭೇದವನು ಎಂಥೆಂಬೆನು ಇದು ಹೇಗೆ ಅಂತಂದರೆ ಕರಿಯು ಕನ್ನಡಿಯೊಳ ಅಡಗಿದ ಹಾಗೆ ಕರಿಯು ಅಂದರೆ ಆನೆ ಒಂದು ಚಿಕ್ಕ ಕನ್ನಡಿಯಲ್ಲಿ ಹೇಗೆ ಆ ಅಡಗುತ್ತೆ ನಾವು ನೋ ನಾವು ಚಿಕ್ಕ ಕನ್ನಡಿಯಲ್ಲಿ ಆನೆಯನ್ನು ನೋಡಿದಾಗ ಅಷ್ಟು ದೊಡ್ಡ ಆನೆ ಸಣ್ಣ ಚಿಕ್ಕ ಕನ್ನಡಿನಲ್ಲಿ ಕಾಣಿಸುತ್ತೆ ಹಾಗೆ ಇಷ್ಟು ದೊಡ್ಡ ಬ್ರಹ್ಮಾಂಡ ಇಷ್ಟು ಇನ್ನಂಥ ಬ್ರಹ್ಮಾಂಡ ಕರಿಯು ಕನ್ನಡಿಯೊಳಗೆ ಅಡಗಿರುವ ರೀತಿಯಲ್ಲಿ ಮುಗಿಲ ಮರೆಯ ಸೂರ್ಯನ ಹಾಗೆ ಇಷ್ಟು ದೊಡ್ಡ ಸೂರ್ಯ ಆದರೆ ಒಂದು ಸಣ್ಣ ಮೋಡ ಅಡ್ಡ ಬಂದಾಗ ಅದು ಮರೆಯಾಗುತ್ತೆ ನಾವು ಯೋಚನೆ ಮಾಡಬೇಕು ಈ ಸೂರ್ಯ ದೊಡ್ಡನ ಈ ಮೋಡ ದೊಡ್ಡದ ಅಂತ ಅರೆ ಅರೆ ಹಂಗಾರೆ ಮೋಡನೇ ದೊಡ್ಡದು ನೋಡಿ ಆ ಮೋಡ ಬಂದ ತಕ್ಷಣ ಸೂರ್ಯ ಅಡ್ಡ ಆಗ್ಬಿಟ್ಟ ಅಂತಂದರೆ ಓಹೋ ಸೂರ್ಯ ಈ ಮೋಡಕ್ಕಂತ ಚಿಕ್ಕೋನಿರ್ಬೋದು ಅಂತ ನಾವು ಅಂದ್ಕೋಬೋದು ಆದರೆ ಸೂರ್ಯನ ಮುಂದೆ ಈ ಮೋಡ ಬಹಳ ಚಿಕ್ಕದು ಒಂದು ಚಿಕ್ಕೆ ಇದ್ದಷ್ಟು ಆ ಸೂರ್ಯ ಎಷ್ಟು ಅನಂತ ಕೋಟಿ ಪ್ರಕಾಶಮಾನವಾದ ವಿಸ್ತಾರವುಳ್ಳವನಾಗಿರ್ತಾನೆ ಹೀಗೆ ಮುಗಿಲ ಮರೆಯ ಸೂರ್ಯ ಹೇಗೆ ಹಾಗೆ ನೇತ್ರದ ಕೊನೆಯಲ್ಲಿ ಇರತಕ್ಕಂಥ ಆ ಪರಮಾತ್ಮನು ಬೆಳಕಾಗಿರ್ತಕ್ಕಂಥವನು ನೇತ್ರದ ಕೊನೆಯಲ್ಲಿ ಬೆಳಕಾಗಿರ್ತಕ್ಕಂಥ ಆ ಪರಮಾತ್ಮನು ನಮ್ಮಲ್ಲಿ ಅಡಗಿದ್ದಾನೆ ಹೇಗೆ ನೇತ್ರದ ಕೊನೆಯಲ್ಲಿ ಆಕಾಶದ ಮರೆಯಲ್ಲಿ ಅಡಗಿರ್ತಕ್ಕಂಥ ಅದ್ಭುತಗಳು ಹೇಗಿದ್ದಾವೋ ಹಾಗೆ ನಮ್ಮ ಕಣ್ಣಿನ ಒಳಗಡೆ ಅಡಗಿರ್ತಕ್ಕಂಥ ಆ ಪರಮಾತ್ಮ ನಮ್ಮಲ್ಲಿ ಅಡಗಿದ್ದಾನೆ ಹೀಗಾಗಿ ನಾವು ಆ ಲಿಂಗವನ್ನು ನಾವು ಅಮೂಲಾಗ್ರವಾಗಿ ತತ್ವನಿಷ್ಠವಾಗಿ ವೈಜ್ಞಾನಿಕವಾಗಿ ಯಥಾವತ್ತಾಗಿ ಹೇಗೆ ಪರಮಾತ್ಮ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದನೋ ಹಾಗೇ ತಿಳ್ಕೊಬೇಕೇ ಹೊರ್ತು ತಪ್ಪು ತಪ್ಪು ತಿಳ್ಕೋಬಾರ್ದು ಯಾರೋ ಕಟ್ಟು ಕಥೆಗಳ ಮುಖಾಂತರ ಬರೆದಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಆ ಪುಸ್ತಕದ ಲಿಂಗಿತ್ತು ಈ ಪುಸ್ತಕದ ಲಿಂಗಿತ್ತು ಇದನ್ನು ಅವರು ಯಾರೋ ವಿಷ್ಣು ಮಾಡ್ದೆ ಯಾರೋ ಬ್ರಹ್ಮ ಮಾಡ್ದ ಯಾರೋ ತಿಮ್ಮ ಮಾಡ್ದೆ ಅಂತಲ್ಲ ಯಾವ ಬ್ರಹ್ಮ ತಿಮ್ಮಾದಿಗಳು ಈ ಬ್ರಹ್ಮಾಂಡವನ್ನು ಸೃಷ್ಟಿ ಆಗೋದಿಲ್ಲ ಆ ಪರಮಾತ್ಮ ನಿರಾಕಾರ ಶಿವ ಒಬ್ಬನೇ ಇದನ್ನು ಸೃಷ್ಟಿ ಮಾಡಿರೋದು ಅನ್ನುವಂತಹ ಒಂದು ಗಟ್ಟಿ ಸತ್ಯವನ್ನು ನಾವು ನಂಬಲೇಬೇಕು ಅನ್ನುವಂತಹ ಈ ಲಿಂಗತತ್ವ ನಾವು ಇಂದಿಗೆ ಈ ಎಪಿಸೋಡನ್ನು ಮುಗಿಸೋಣ ಎಲ್ಲರಿಗೂ ಶರಣು ಶರಣ